Welcome to digital learning, dear students. Today we are studying ninth session of unit 2 of auditing of 6th semester BA of Mangalore University. And in this ninth session we will be studying internal check regarding the stores. So today's topic is internal check regarding the stores. In the last session we have studied the internal check regarding the wages. And in today's session, our topic is the internal check regarding the stores. This topic, internal check regarding stores, is divided into two sessions. In this session and in the next coming session, we will be discussing this topic. And today, we will discuss some of the guidelines regarding this. First of all, we should know what is the need for effective internal check for the stores. Stores are vulnerable to pilferage, theft, misuse and many other chances of wastage. So as it is vulnerable to the pilferage, theft, waste and misuse, adanna kelavame adu waste age hogbodu, leakage age hogbodu, pilferage age hogbodu, kallatan age hogbodu, misuse also possible. Hagagi that is why it is very much essential to have a internal check regarding the stores, particularly in large industrial concerns which has very big or large stores. This need for this internal check regarding the stores become inevitable and it should be there in the company. Otherwise sometimes your stores items in the stores may be stolen by somebody and it may be misused also and more wastage may be found in that. So that is why we should have it. We will discuss here some of the guidelines for internal check for the stores. Kelavondu guidelines enanta noduva idara uddesha enandre ee internal check ina uddesha, as I told already, it is devised to prevent any kind of the pilferage, theft, waste, misuse, etc. So yavade reethiyalli ee reethi durbalake agudagli, waste agudagli, kallatan agudagli, leakage idella agudarinda adanna tadilikke ಬೇಕಾಗಿ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾಗಿ ಇದನ್ನು ಡಿವೈಸ್ ಮಾಡಿರ್ತಾರೆ. ಅದರಲ್ಲಿ ಜನರಲ್ ಗೈಡ್ಲೈನ್ಸ್ ಏನಂದರೆ, ಫಸ್ಟ್ ಜನರಲ್ ಗೈಡ್ಲೈನ್ಸ್ ಈಸ್ ವಿ ನೋ ಅಬೌಟ್ ದ ಸ್ಟೋರ್ಸ್ ಅಲ್ವಾ. ಸ್ಟೋರ್ಸ್ ಸಾಮಾನ್ಯವಾಗಿ ನಮ್ಮ ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಸ್ಟೋರ್ ಇದರಲ್ಲಿ ಸ್ಟೋರ್ ಅಂತ ಇರ್ತದೆ. ಅಲ್ಲಿ ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ಗಳಾಗಲಿ, ಬೇರೆ ಬೇರೆ ಐಟಮ್ಸ್ಗಳು ಅಲ್ಲಿಂದ ಸ್ಟೋರಿಂದ ಏನಾಗ್ತದೆ, ಸಾಗಾಟ ಆಗ್ತದೆ ಫ್ಯಾಕ್ಟ್ರಿಗಳಿಗೆ. ಸೊ ಆ ಸ್ಟೋರಿಂದ ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡಲಿಕ್ಕೆ ಬೇಕಾಗಿ, ಪ್ರೊಡಕ್ಷನ್ಗೆ ಬೇಕಾಗಿ, ವಿವಿಧ ಐಟಮ್ಸ್ಗಳು ಸ್ಟೋರಿಂದ ಸ್ಟೋರಿಗೆ ಬರ್ತದೆ, ಸ್ಟೋರಿಂದ ಇಶ್ಯೂ ಆಗ್ತದೆ. ಸ್ಟೋರ್ ರಿಸೀವ್ಸ್ ದ ಸ್ಟೋರ್ ಐಟಮ್ಸ್, ಮೆಟೀರಿಯಲ್ಸ್ ಆ್ಯಂಡ್ ಅದರ್ ಐಟಮ್ಸ್ ಆ್ಯಂಡ್ ಇಟ್ ಈಸ್ ಇಶ್ಯೂಡ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅದರ್ ಸೆಕ್ಷನ್ಸ್ ಆಫ್ ದ ಫ್ಯಾಕ್ಟ್ರಿ. ಸೊ ಅದನ್ನು ನಾವು ರೆಕಾರ್ಡ್ ಮಾಡಬೇಕು, ಬಂದಾಗಲೂ ರೆಕಾರ್ಡ್ ಮಾಡಬೇಕು, ರಿಸೀವ್ಡ್ ಇಶ್ಯೂ ಮಾಡುವಾಗ ಇಶ್ಯೂ ಆಗಿ ರೆಕಾರ್ಡ್ ಮಾಡಬೇಕು. ಬೇರೆ ಬೇರೆ ರೆಕಾರ್ಡಿಂಗ್ ಸಿಸ್ಟಮ್ ಎಲ್ಲ ಇದೆ, ಅದನ್ನೆಲ್ಲ ಯಾವ ರೀತಿ ಮಾಡಬೇಕಂತ. ಜನರಲ್ ಗೈಡ್ಲೈನ್ಸ್ ಏನಂದ್ರೆ, ದ ಸ್ಟೋರ್ ಶುಡ್ ಬಿ ಲೊಕೇಟೆಡ್ ಎಟ್ ಎ ಕನ್ವೀನಿಯಂಟ್ ಪ್ಲೇಸ್. ಸ್ಟೋರ್ ಎಲ್ಲಿಯಾದ್ರೂ ಒಂದು ಕಡೆ ಆಗೋದಲ್ಲ, ಬಟ್ ಇಟ್ ಶುಡ್ ಬಿ ಲೊಕೇಟೆಡ್ ಇನ್ ಎ ಕನ್ವೀನಿಯಂಟ್ ಪ್ಲೇಸ್. ಅದು ಎಲ್ಲಿಗೆ ಅದನ್ನು ಸ್ಟೋರನ್ನು ಸಾಗಾಟ ಮಾಡಬೇಕು, ಎಲ್ಲಿಂದ ಅದು ರಿಸೀವ್ ಆಗಬೇಕು, ರಿಸೀವ್ ಆಗುವಾಗಲಷ್ಟೇ ಅದನ್ನು ರಿಸೀವ್ ಮಾಡುವಂತಹ ಒಂದು ಪ್ಲೇಸಲ್ಲಿ, ಇಟ್ ಶುಡ್ ಬಿ ಕನ್ವೀನಿಯಂಟ್ ಪ್ಲೇಸ್ ವೇರ್ ಇನ್ ಯು ಕ್ಯಾನ್ ಅನ್ಲೋಡ್ ಇಟ್. ಟ್ರಕ್ ಎಲ್ಲ ಬಂದು ತಲುಪುವಂಥ ಪ್ಲೇಸಲ್ಲಿ, ರೋಡ್ ವ್ಯವಸ್ಥೆ ಇರುವಂಥ ಪ್ಲೇಸಲ್ಲಿ, ಅದೇ ರೀತಿಯಲ್ಲಿ ಅದನ್ನು ಎಲ್ಲಿಗೆ ಇಶ್ಯೂ ಮಾಡ್ತೇವೆ, ನೀವು ಸ್ಟೋರಿಂದ ಫ್ಯಾಕ್ಟ್ರಿಗಳಿಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಸೆಕ್ಷನ್ಸ್ಗಳಿಗೆ, ಫ್ಯಾಕ್ಟ್ರಿಗಳಿಗೆಲ್ಲ ನೀವು ಏನು ಮಾಡ್ತೀರಿ, ಅದನ್ನು ಸಾಗಾಟ ಮಾಡಬೇಕು, ಇಶ್ಯೂ ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಹತ್ತಿರದಲ್ಲಿ ಅದನ್ನು ಇರಬೇಕು. ದ ಸ್ಟೋರ್ ಶುಡ್ ಹ್ಯಾವ್ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ. ಸ್ಟೋರಲ್ಲಿ ಸ್ಟೋರೇಜ್ ಫೆಸಿಲಿಟಿ ಕರೆಕ್ಟ್ ಇರಬೇಕು. ಗೂಡ್ಸ್ ಮೇ ನಾಟ್ ಬಿ ಮಿಸ್ಪ್ಲೇಸ್ಡ್, ವೇಸ್ಟೆಡ್, ಪಿಲ್ಫರ್ಡ್ ಆರ್ ಸ್ಟೋಲನ್. ಗೂಡ್ಸ್ ಯಾವುದೇ ಕಾರಣಕ್ಕೂ ಮಿಸ್ಪ್ಲೇಸ್ ಆಗದ ಹಾಗೆ, ಯಾರೂ ಸಹ ಮಿಸ್ಪ್ಲೇಸ್ ಮಾಡುವಂಥ ಅವಕಾಶವಿಲ್ಲದ ಹಾಗೆ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿಯನ್ನು ಕೊಡಬೇಕು. ಆ್ಯಂಡ್ ವೇಸ್ಟೇಜ್ ಶುಡ್ ಬಿ ರೆಡ್ಯೂಸ್ಡ್ ಬಿಕಾಸ್ ಆಫ್ ದಿಸ್ ಸ್ಟೋರೇಜ್ ಫೆಸಿಲಿಟಿ. ಸ್ಟೋರೇಜ್ ಫೆಸಿಲಿಟಿ ಎಷ್ಟು ಸೂಕ್ತವಾಗಿರಬೇಕು, ಹೌ ಮಚ್ ಪ್ರಾಪರ್ ಇಟ್ ಶುಡ್ ಬಿ, ಇಟ್ ಶುಡ್ ಅವಾಯ್ಡ್ ಆಲ್ ದ ವೇಸ್ಟೇಜಸ್, ಪಿಲ್ಫರೇಜಸ್, ಸ್ಟೋಲನ್, ಕಳ್ಳತನ ಮಾಡುವುದಕ್ಕೆ ಚಾನ್ಸೇ ಇರಬಾರ್ದು. ಇಟ್ ಶುಡ್ ಬಿ ಆಲ್ ಲೈಕ್ ದಿಸ್. ನೆಕ್ಸ್ಟ್ ಒನ್ ಈಸ್ ಪರ್ಚೇಸಿಂಗ್ ಫಂಕ್ಷನ್ ಆ್ಯಂಡ್ ಸ್ಟೋರ್ ಫಂಕ್ಷನ್ ಶುಡ್ ಬಿ ಸಪರೇಟೆಡ್. ಪರ್ಚೇಸ್ ಮಾಡುವ ಫಂಕ್ಷನ್, ಸ್ಟೋರ್ ಕೀಪಿಂಗ್ ಫಂಕ್ಷನ್, ಇದನ್ನೆರಡನ್ನು ಒಬ್ಬರೇ ಮಾಡಬಾರ್ದು. ಪರ್ಚೇಸರ್ ದೇರ್ ಶುಡ್ ಬಿ ಸಂಬಡಿ ಹೂ ಇಸ್ ಇನ್ ಚಾರ್ಜ್ ಆಫ್ ಪರ್ಚೇಸ್, ದೇರ್ ಶುಡ್ ಆಲ್ಸೋ ಬಿ ಸಂಬಡಿ ಹೂ ಇಸ್ ಇನ್ ಚಾರ್ಜ್ ಆಫ್ ದ ಸ್ಟೋರ್.
ದೀಸ್ ಟೂ ಫಂಕ್ಷನ್ಸ್ ಶುಡ್ ಬಿ ಸಪರೇಟೆಡ್. ಅದು ಒಬ್ಬನೇ ಮಾಡುವಂಥ ಪರಿಸ್ಥಿತಿ ಬರಬಾರ್ದು, ಬಂದರೆ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಒನ್ ಇಸ್ ಪರ್ಸನ್ಸ್ ಎಂಗೇಜ್ಡ್ ಇನ್ ದ ಮೈಂಟೆನೆನ್ಸ್ ಆಫ್ ದ ಸ್ಟೋರ್ಸ್ ಲೆಜರ್ ಶುಡ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಸ್ಟೋರ್ಸ್. ಅಂದರೆ ಮೈಂಟೆನೆನ್ಸ್ ಆಫ್ ದ ಸ್ಟೋರ್ ಲೆಜರ್ ಬರೆಯುವಂಥ ವ್ಯಕ್ತಿ ಇದ್ದಾನಲ್ಲ, ಹಿ ಶುಡ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಸ್ಟೋರ್ಸ್. ಅವನು ಸ್ಟೋರಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಬಾರ್ದು. ಸ್ಟೋರ್ ಇಶ್ಯೂ ಮಾಡುವುದು, ರಿಸೀವ್ ಮಾಡುವುದು, ಪರ್ಚೇಸ್ ಮಾಡುವುದು, ಸ್ಟೋರ್ ಕೀಪಿಂಗ್ ಯಾವುದು ಮಾಡುವವನು ಸ್ಟೋರ್ ಇದ್ದು ಇಂಪಾರ್ಟೆಂಟ್ ಆಗಿ ಸ್ಟೋರ್ ಇದ್ದು ಸ್ಟೋರ್ ಲೆಜರ್ ಬರೆಯುವವರ ಸ್ಟೋರ್ಸ್ ಲೆಜರ್ ಬರೆಯುವ ಆಗಿರಬಾರ್ದು. ಅವನು ಬೇಕಾದರೆ ಅವನ ಇದಕ್ಕೆ ಬೇಕಾಗಿ ಒಂದು ಬರೀಬಹುದು, ಆದರೆ ಮೈನ್ ಮೈಂಟೆನೆನ್ಸ್ ಆಫ್ ದ ಸ್ಟೋರ್ಸ್ ಲೆಜರ್ ಶುಡ್ ಬಿ ವಿತ್ ಸಂಬಡಿ ಎಲ್ಸ್. ನೆಕ್ಸ್ಟ್ ಒನ್ ಇದೆ, ಸಿಸ್ಟಮ್ ಆಫ್ ಕೋಡ್ ನಂಬರ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಫಾರ್ ದ ಸ್ಟೋರ್. ಸ್ಟೋರಿಗೆ ಬೇಕಾಗಿ ಒಂದು ಕೋಡ್ ನಂಬರ್ ಇರಬೇಕು. ಕೋಡ್ ನಂಬರ್ ಸಿಸ್ಟಮ್ ಅನ್ನು ಸ್ಟೋರ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರಬೇಕು. ಫಾರ್ ಈಚ್ ಅಂಡ್ ಎವ್ರಿ ಐಟಮ್ ದೇರ್ ಶುಡ್ ಬಿ ಕೋಡ್ ನಂಬರ್. ಫಾರ್ ಈಚ್ ಅಂಡ್ ಎವ್ರಿ ಐಟಮ್ ದೇರ್ ಶುಡ್ ಬಿ ಕೋಡ್ ನಂಬರ್ ಆ್ಯಂಡ್ ಇಟ್ ಶುಡ್ ಬಿ ನೋನ್ ಬೈ ದ ಕೋಡ್ ನಂಬರ್. ದೆನ್ ಯು ಕ್ಯಾನ್ ಮೇಕ್ ಪ್ರಿವೆಂಟ್ ದ ಅನ್ನತರ ಇದ್ರ ಪರ್ಚೇಸಸ್. ಆಗ ಅನ್ನತರ ಇದ್ರ ಪರ್ಚೇಸ್ ಆಗೋದನ್ನು ತಡೆಯಬಹುದು. ಇಂತಹ ಕೋಡ್ ನಂಬರ್ ಇದು ಆರ್ಡರ್ ಕೊಟ್ಟಿದ್ದೇವೆ, ಅದು ಬಂದಿದೆ, ಅದು ಕೊಡದ್ದು ಬೇರೆ ಬೇರೆ ಹೆಸರು ಚೇಂಜ್ ಮಾಡಿ ಎಲ್ಲ ಮಾಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಒನ್ ಇಸ್ ದೇರ್ ಶುಡ್ ಬಿ ಆ್ಯನ್ ಇಂಡಿಪೆಂಡೆಂಟ್ ಚೆಕಿಂಗ್ ಆಫ್ ದ ಸ್ಟೋರ್ಸ್ ಬೈ ಎ ಪರ್ಸನ್ ರೆಸ್ಪಾನ್ಸಿಬಲ್ ಪರ್ಸನ್ ಹೂ ಇಸ್ ನಾಟ್ ಕನೆಕ್ಟೆಡ್ ಇನ್ ಎನಿ ವೇ ವಿತ್ ದ ಪರ್ಚೇಸಸ್ ಇಶ್ಯೂ ಆರ್ ರಿಸರ್ವೇಷನ್ ಆಫ್ ದ ಸ್ಟೋರ್ಸ್. ಅಂದರೆ ಸ್ಟೋರ್ಸನ್ನು ಚೆಕ್ ಮಾಡುವಂಥ ಒಂದು ಇಂಡಿಪೆಂಡೆಂಟ್ ಚೆಕಿಂಗ್ ಸಿಸ್ಟಮ್ ಇರಬೇಕು. ಆ ಚೆಕ್ಕಿಂಗ್ ಯಾರ ಜವಾಬ್ದಾರಿ ಆಗಿರಬೇಕಂದ್ರೆ ಆ ಜವಾಬ್ದಾರಿ ಇರುವವನ ಕೈಯಲ್ಲಿ. ಹೀ ಶುಡ್ ನಾಟ್ ಬಿ ಕನೆಕ್ಟೆಡ್ ವಿತ್ ದ ಪರ್ಚೇಸಸ್. ಹೀ ಶುಡ್ ನಾಟ್ ಬಿ ಕನೆಕ್ಟೆಡ್ ವಿತ್ ಇಶ್ಯೂ. ಹೀ ಶುಡ್ ನಾಟ್ ಬಿ ಕನೆಕ್ಟೆಡ್ ವಿತ್ ಪ್ರಿಸರ್ವೇಷನ್ ಆಫ್ ದ ಸ್ಟೋರ್. ಸ್ಟೋರಲ್ಲಿ ಆ ಸ್ಟೋರಲ್ಲಿರುವಂತಹ ಯಾವುದೇ ವ್ಯವಹಾರದಲ್ಲಿ ಇಲ್ಲದಂಥ ಇನ್ನೊಬ್ಬ ವ್ಯಕ್ತಿಯಿಂದ ಸ್ಟೋರನ್ನು ಚೆಕ್ಕಿಂಗ್ ಮಾಡಬೇಕು. ಸ್ಟೋರ್ ಶುಡ್ ಬಿ ಚೆಕ್ಡ್ ಬೈ ಆ್ಯನ್ ಇಂಡಿಪೆಂಡೆಂಟ್ ಪರ್ಸನ್. ಇಂಡಿಪೆಂಡೆಂಟ್ ಪರ್ಸನ್ ಶುಡ್ ಚೆಕ್, ಈ ಶುಡ್ ಮೇಕ್ ಇಂಡಿಪೆಂಡೆಂಟ್ ಚೆಕ್ಕಿಂಗ್ ಆಫ್ ದ ಸ್ಟೋರ್ಸ್. ಅವನು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರಬೇಕು, ಈ ಶುಡ್ ಬಿ ಆಲ್ಸೋ ಇಂಡಿಪೆಂಡೆಂಟ್. ಅವನಿಗೆ ಯಾವುದೇ ರೀತಿಯಲ್ಲಿ ಸ್ಟೋರಲ್ಲಿ ಸಂಬಂಧ ಇರಬಾರ್ದು, ಕನೆಕ್ಷನ್ ಇರಬಾರ್ದು. ಇಟ್ ಈಸ್ ಅಡ್ವೈಸಬಲ್ ಟು ಹ್ಯಾವ್ ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ ಆಫ್ ಚೆಕ್ಕಿಂಗ್ ಆಫ್ ದ ಸ್ಟೋರ್ಸ್. ಸ್ಟೋರ್ಸ್ ಆರ್ ರೆಗ್ಯುಲರ್ಲಿ ಚೆಕ್ಡ್. ಅಂದರೆ ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್. ಇನ್ವೆಂಟರಿ ಸಿಸ್ಟಮ್ ಯಾವಾಗಲಾದರೂ ಇಂಟರ್ವಲ್, ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಹಾಗೆಲ್ಲ, ಪರ್ಪಚುವಲ್ ಕಂಟಿನ್ಯೂಸ್ ಆಗಿರಬೇಕು, ರೆಗ್ಯುಲರ್ ಚೆಕಿಂಗ್ ಇರಬೇಕು, ರೆಗ್ಯುಲರ್ ಇನ್ವೆಂಟರಿ ಸಿಸ್ಟಮ್ ಇರಬೇಕು. ಸೊ ಇನ್ವೆಂಟರಿ ಸಿಸ್ಟಮ್ ಶುಡ್ ಬಿ ರೆಗ್ಯುಲರ್. ನೆಕ್ಸ್ಟ್ ಒನ್ ಈಸ್ ಎಂಟ್ರಿ ಆರ್ ಅಡ್ಮಿಷನ್ ಇನ್ ಟು ದ ಸ್ಟೋರ್ ಶುಡ್ ಬಿ ರೆಗ್ಯುಲೇಟೆಡ್ ಬೈ ಪರ್ಮಿಟ್ಸ್. ಅಂದರೆ ನೀವು ನೀವು ಸ್ಟೋರಿಗೆ ಎಂಟ್ರಿ ಆಗಬೇಕಾದ್ರೆ ನಿಮ್ಮಲ್ಲಿ ಎಂಟ್ರಿ ಪಾಸ್ ಅಥವಾ ಏನೋ ಅಂತ ಹೇಳ್ತೇವೆ ಅದು ಇರಬೇಕು. ಎಂಟ್ರಿ ಪಾಸ್ ಅಥವಾ ಅಡ್ಮಿಷನಿಗೆ ಪರ್ಮಿಷನ್ ಇರಬೇಕು. ವಿದೌಟ್ ಪರ್ಮಿಷನ್, ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್ ಅಂತ ಹೇಳ್ತೇವಲ್ಲ, ಅದೇ ರೀತಿ ಅಡ್ಮಿಷನ್ ಆರ್ ಎಂಟ್ರಿ ಇನ್ ಟು ದ ಸ್ಟೋರ್ ಶುಡ್ ಬಿ ರೆಗ್ಯುಲೇಟೆಡ್. ಯಾರಿಗೆ ಬೇಕಾದರೂ ಯಾವಾಗ ಬಂದರೂ ಬೇಕಾದರೂ ಬಂದು ಸ್ಟೋರಲ್ಲಿ ನೋಡಿ ಆ ಕಡೆ ಈ ಕಡೆ ತಿರುಗಾಡಿ ಹೋಗುವಾಗಿಲ್ಲ, ಯಾರಿಗೆ ಬೇಕಾದರೂ ತಗೊಂಡು ಹೋಗುವಂಥ ಸಾಧ್ಯತೆ ಇದೆ. ಸ್ಮಾಲ್ ಪಾರ್ಟ್ಸ್ ಮೇ ಬಿ ದೇರ್, ಇಟ್ ಮೇ ಬಿ ಸ್ಟೋಲನ್. ಸೊ ದೇರ್ ಶುಡ್ ಬಿ ಎ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಫಾರ್ ದ ಅಡ್ಮಿಷನ್ ಇನ್ ಟು ದ ಸ್ಟೋರ್ಸ್. ದಿಸ್ ಆರ್ ದ ಗೈಡ್ಲೈನ್ಸ್, ಜನರಲ್ ಗೈಡ್ಲೈನ್ಸ್. ನಾವು ಯು ಹ್ಯಾವ್ ಜನರಲ್ ಗೈಡ್ಲೈನ್ಸ್, ಆದ ನಂತರ ಗೈಡ್ಲೈನ್ಸ್ ಫಾರ್ ರಿಸೀಟ್ ಆಫ್ ದ ಸ್ಟೋರ್ಸ್. ಸ್ಟೋರಲ್ಲಿ ರಿಸೀವ್ ಮಾಡುವ ವಿಷಯದಲ್ಲಿ ಏನೆಲ್ಲ ಗೈಡ್ಲೈನ್ಸ್ ಬೇಕು ಐಟಮ್ಸ್ ರಿಸೀವ್ ಮಾಡುವ ವಿಷಯದಲ್ಲಿ. ಒನ್, ಫಸ್ಟ್ ಒನ್ ಈಸ್ ಆನ್ ಅರೈವಲ್ ಆಫ್ ದ ಸ್ಟೋರ್ಸ್, ದ ಸ್ಟೋರ್ಸ್ ಶುಡ್ ಬಿ ಪ್ರಾಪರ್ಲಿ ಚೆಕ್ಡ್ ಆ್ಯಂಡ್ ಆಕ್ಸೆಪ್ಟೆಡ್ ಬೈ ಸ್ಟೋರ್ಸ್ ಡಿಪಾರ್ಟ್ಮೆಂಟ್. ಸ್ಟೋರ್ ಐಟಮ್ ಯಾವಾಗ ನಿಮ್ಮ ಸ್ಟೋರಿಗೆ ರಿಸೀವ್ ಆಗ್ತದೆ, ಅರೈವಲ್ ಆಗ್ತದೋ, ಆ ಅರೈವಲ್ ಆಗೋ ಸಂದರ್ಭದಲ್ಲಿ ಈಚ್ ಆ್ಯಂಡ್ ಎವ್ರಿ ಐಟಮ್ ವಿಚ್ ಈಸ್ ರಿಸೀವ್ಡ್ ಶುಡ್ ಬಿ ಪ್ರಾಪರ್ಲಿ ಚೆಕ್ಡ್ ಆ್ಯಂಡ್ ದೆನ್ ಆಕ್ಸೆಪ್ಟೆಡ್ ಬೈ ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್. ನೀವು ಅದನ್ನು ಸರಿಯಾಗಿ ಚೆಕ್ ಮಾಡಿ, ನಿಮಗೆ ಏನಾದರೂ ಡಾಕ್ಯುಮೆಂಟ್ ಕೊಟ್ಟರೆ ಆ ಡಾಕ್ಯುಮೆಂಟಿಗೆ ಅದನ್ನು ವೆರಿಫೈ ಮಾಡಿ, ಐಟಮನ್ನು ವೆರಿಫೈ ಮಾಡಿ, ಐಟಮ್ ಸರಿ ಇದೆಯಾ, ಇದೇ ಐಟಮ್ ಬಂದಿದೆ, ಎವ್ರಿಥಿಂಗ್ ಶುಡ್ ಬಿ ಚೆಕ್ಡ್. ಬಿಕಾಸ್ ಅದರ್ವೈಸ್ ಲೇಟರ್ ಆನ್ ಸ್ಟೋರ್ ಇನ್ವೆಂಟ್ರಿ ಎಲ್ಲ ಮಾಡುವಾಗ, ಚೆಕಿಂಗ್ ಸ್ಟಾಕ್ ಟೇಕಿಂಗ್ ಎಲ್ಲ ಮಾಡುವ ಸಂದರ್ಭದಲ್ಲಿ ಯು ವಿಲ್ ಬಿ ಇನ್ ಎ ದ ಒನ್ ಹೂ ಈಸ್ ಇನ್ ಚಾರ್ಜ್ ಆಫ್ ದ ಸ್ಟೋರ್ ವಿಲ್ ಬಿ ಇನ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಈಸ್ ದ ಇಶ್ಯೂ ಆಫ್ ದ ಸ್ಟೋರ್ಸ್ ಫ್ರಮ್ ದ ಸ್ಟೋರ್ ರೂಮ್ ಟು ಎನಿ ಡಿಪಾರ್ಟ್ಮೆಂಟ್. ದ ಸ್ಟೋರ್ ರೂಮ್ ಇಂದ ಯಾವುದೇ ಡಿಪಾರ್ಟ್ಮೆಂಟಿಗೆ ಬೇಕಾದರೆ ಐಟಮ್ ಇಶ್ಯೂ ಆಗಲಿ, ಶುಡ್ ಬಿ ಮೇಡ್ ಓನ್ಲಿ ಅಗೇನ್ಸ್ಟ್ ದ ನಾರ್ಮಲ್ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್ ರಿಸೀವ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಅಂದರೆ ನಿಮಗೆ ಸ್ಟೋರ್ ಅಂತ ಇರ್ತದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತದೆ. ಡಿಪಾರ್ಟ್ಮೆಂಟಿಗೆ ಇಫ್ ಎನಿ ಡಿಪಾರ್ಟ್ಮೆಂಟ್ ರಿಕ್ವೈರ್ಸ್ ಎನಿಥಿಂಗ್ ಫ್ರಮ್ ದ ಸ್ಟೋರ್ ರೂಮ್, ಸ್ಟೋರ್ ರೂಮಿಂದ ಯಾವುದೇ ಡಿಪಾರ್ಟ್ಮೆಂಟ್ಗೆ ಏನಾದರೂ ಒಂದು ಐಟಮ್ ಬೇಕಾದರೆ, ದೇ ಶುಡ್ ಸೆಂಡ್ ಒನ್ ಸ್ಲಿಪ್ ಕಾಲ್ಡ್ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್. ಅವರಿಂದ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್ ಬರಬೇಕು. ಅದನ್ನು ನೋಡಿ ಮಾತ್ರವೇ, ಅದರ ಪ್ರಕಾರ ಮಾತ್ರವೇ ಏನು ಮಾಡಬೇಕು, ಆ ಫಾರ್ಮಲ್ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್ನ ಪ್ರಕಾರ ಮಾತ್ರವೇ ನೀವು ಯಾವುದೇ ಐಟಮನ್ನು ಒಬ್ಬ ಸ್ಟೋರ್ ಇನ್ಚಾರ್ಜ್ ಸ್ಟೋರಿಂದ ಕೊಡಬೇಕು. ಅದರ್ವೈಸ್ ಹೀ ಶುಡ್ ನಾಟ್ ಗಿವ್. ಈ ಸಿಸ್ಟಮ್ ಇರಬೇಕು. ಆಗ
ಅವನು ಕೇಳಿದ್ದಕ್ಕೆ ಪ್ರೂಫ್ ಇರ್ತದೆ. ನೆಕ್ಸ್ಟ್ ಒನ್, ಆಫ್ಟರ್ ದ ಇಶ್ಯೂ ಆಫ್ ದ ಮೆಟೀರಿಯಲ್ ಅಗೇನ್ಸ್ಟ್ ದ ಮೆಟೀರಿಯಲ್ ಫಾರ್ಮಲ್ ರಿಕ್ವಿಸಿಷನ್ ಸ್ಲಿಪ್, ದ ಸ್ಟೋರ್ಸ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಬಿನ್ ಕಾರ್ಟ್ ಬೈ ದ ಸ್ಟೋರ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್ ಬಂತು, ಅದನ್ನು ನೋಡಿ ನೀವು ಇಶ್ಯೂ ಮಾಡಿದ್ದೀವಿ, ಇಶ್ಯೂ ಮಾಡಿದ ನಂತರ ಸುಮ್ಮನೆ ಕೂರೋದಲ್ಲ, ಬಟ್ ದೆನ್ ಇಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ಎ ಕಾರ್ಡ್ ಕಾಲ್ಡ್ ಬಿನ್ ಕಾರ್ಡ್. ಅದನ್ನು ನೀವು ಇಶ್ಯೂ ಮಾಡಿದ್ದೀರಿ ಎಂಬುದನ್ನು ಅಲ್ಲಿ ಬಿನ್ ಕಾರ್ಡಲ್ಲಿ ಇಶ್ಯೂ ಆಗಿ ಬರೀಬೇಕು. ಆಗ ಇಶ್ಯೂ ಆಯಿತು ಮತ್ತು ಬ್ಯಾಲೆನ್ಸ್ ನೋಡಲಿಕ್ಕಾಗುತ್ತೆ. ದೆನ್ ಸೆಂಡ್ ಟು ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಟು ರೆಕಾರ್ಡ್ ಇಟ್ ಇನ್ ದ ಸ್ಟೋರ್ಸ್ ಲೆಜರ್. ಮತ್ತೆ ಅದನ್ನು ಏನು ಮಾಡಬೇಕು, ನೀವು ಎಲ್ಲಿ ಕಳಿಸಬೇಕು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಸ್ಟೋರ್ ಲೆಜರ್ ಅನ್ನು ಬರೀತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ರೈಟಿಂಗ್ ದ ಸ್ಟೋರ್ಸ್ ಲೆಜರ್, ದೇ ವಿಲ್ ಕೀಪ್ ರೆಕಾರ್ಡ್ ಆಫ್ ಇಟ್. ಅಲ್ಲಿಗೆ ಕಳಿಸಬೇಕಾಗುತ್ತೆ, ಅದರ ಡಾಕ್ಯುಮೆಂಟನ್ನು ಅಲ್ಲಿಗೆ ಕಳಿಸಬೇಕು, ಆಗ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಸ್ಟೋರ್ಸ್ ರಿಟರ್ನ್ ಫ್ರಮ್ ಸೇಮ್ ಸಮ್ ಜಾಬ್ ಆರ್ ಡಿಪಾರ್ಟ್ಮೆಂಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಬಿನ್ ಕಾರ್ಡ್ ಅಂಡ್ ಆಲ್ಸೋ ಇನ್ ದ ಸ್ಟೋರ್ಸ್ ಲೆಜರ್ ಆನ್ ದ ಬೇಸಿಸ್ ಆಫ್ ದ ಮೆಟೀರಿಯಲ್ ರಿಟರ್ನ್ಡ್ ನೋಟ್. ಅಂದರೆ ಯು ಹ್ಯಾವ್ ಇಶ್ಯೂಡ್ ಸಮ್ ಸ್ಟೋರ್ಸ್ ಟು ದ ಡಿಪಾರ್ಟ್ಮೆಂಟ್ ಆರ್ ಫಾರ್ ಸಮ್ ಜಾಬ್, ಅಲ್ಲಿ ಅವರಿಗೆ ಎಕ್ಸ್ಟ್ರಾ ಆದರೆ ಅವರು ರಿಟರ್ನ್ ನಿಮಗೆ ತಂದು ಕೊಡ್ತಾರೆ, ಸ್ಟೋರಿಗೆ ತಂದು ಕೊಡ್ತಾರೆ. ನೀವು ಈಗ ಸ್ಟೋರ್ ಇನ್ಚಾರ್ಜ್ ಅಂತ ಭಾವಿಸಿ, ವೆನ್ ಐ ಆಮ್ ಎಂಗೇಜಿಂಗ್ ದ ಕ್ಲಾಸ್ ಯು ಥಿಂಕ್ ದಟ್ ಯು ಆರ್ ಇನ್ಚಾರ್ಜ್ ಆಫ್ ದ ಸ್ಟೋರ್, ಹಾಗೆ ಇನ್ಚಾರ್ಜ್ ಆಫ್ ದ ಸ್ಟೋರ್ ಅಂತ ಈಗ ಸದ್ಯಕ್ಕೆ ನೀವು ಆ ರೀತಿಯಲ್ಲಿ ನೀವು ಭಾವಿಸಬೇಕು. ಅಂಥ ಸಂದರ್ಭದಲ್ಲಿ ಇಫ್ ಯು ಆರ್ ಇನ್ಚಾರ್ಜ್ ಆಫ್ ದ ಸ್ಟೋರ್, ದೆನ್ ವಾಟ್ ಯು ಶುಡ್ ಡೂ ಈಸ್ ವೆನ್ ದ ಸ್ಟೋರ್ ಈಸ್ ರಿಟರ್ನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆರ್ ವೆನ್ ದ ಸ್ಟೋರ್ ಈಸ್ ಸ್ಟೋರ್ ಐಟಮ್ಸ್ ಆರ್ ರಿಟರ್ನ್ ಫ್ರಮ್ ಎ ಜಾಬ್ ಟು ಯುವರ್ ಸ್ಟೋರ್ ರೂಮ್, ದೆನ್ ಇಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಬಿನ್ ಕಾರ್ಡ್. ಅದನ್ನು ರಿಟರ್ನ್ ಬಂದಿದೆ ಅಂತ ಬಿನ್ ಕಾರ್ಡಲ್ಲಿ ರೆಕಾರ್ಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇನ್ ದ ಸ್ಟೋರ್ಸ್ ಲೆಜರ್, ಅದರಲ್ಲಿ ಮಾತ್ರ ಅಲ್ಲ ಸ್ಟೋರ್ಸ್ ಲೆಜರಲ್ಲೂ ರೆಕಾರ್ಡ್ ಮಾಡಬೇಕು. ಅದು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ದ ಮೆಟೀರಿಯಲ್ ರಿಟರ್ನ್ಡ್ ನೋಟ್. ಯಾವ ಬೇಸಲ್ಲಿ? ಆಗ ಮೆಟೀರಿಯಲನ್ನು ಇಶ್ಯೂ ಮಾಡಬೇಕಾದ್ರೆ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್ ಬೇಕು, ಮೆಟೀರಿಯಲನ್ನು ರಿಟರ್ನ್ ಮಾಡಬೇಕಾದ್ರೆ ರಿಟರ್ನ್ ಬರುವಂಥ ಐಟಮ್ನೊಟ್ಟಿಗೆ ಯು ಶುಡ್ ಹ್ಯಾವ್ ಮೆಟೀರಿಯಲ್ ರಿಟರ್ನ್ಡ್ ನೋಟ್. ಆಗ ಮೆಟೀರಿಯಲ್ ರಿಟರ್ನ್ಡ್ ನೋಟ್ನ ಒಟ್ಟಿಗೆ ಅದನ್ನು ರಿಟರ್ನ್ ಮಾಡಬೇಕು. ಈಗ ಸೇಲ್ಸ್ ರಿಟರ್ನ್, ಪರ್ಚೇಸ್ ರಿಟರ್ನ್, ಈಗೆಲ್ಲ ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್ ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ ಇರ್ತದಲ್ಲ, ಅದೇ ರೀತಿ ಇಲ್ಲಿಯೂ ಸಹ ಮೆಟೀರಿಯಲ್ ರಿಟರ್ನ್ ನೋಟ್ ಅಂತ ಬೇಕು. ನೆಕ್ಸ್ಟ್ ಒನ್ ಈಸ್ ಮೆಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಆರ್ ಒನ್ ಜಾಬ್ ಟು ಅನದರ್ ಜಾಬ್. ಒಂದು ಡಿಪಾರ್ಟ್ಮೆಂಟಿಂದ ನಿಮ್ಮ ಸ್ಟೋರಿಗೆ ಬರುವುದಿಲ್ಲ, ಅಲ್ಲಿಂದಲೇ ಡೈರೆಕ್ಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆರ್ ಟು ಅನದರ್ ಜಾಬ್ ಆರ್ ಡಿಪಾರ್ಟ್ಮೆಂಟ್ ಇಟ್ ಶುಡ್ ಬಿ ಅಕಂಪನೀಡ್ ಬೈ ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್, ನೋ ಎಂಟ್ರಿ ಇನ್ ದ ಬಿನ್ ಕಾರ್ಡ್. ಬಿನ್ ಕಾರ್ಡಲ್ಲಿ ಎಂಟ್ರಿ ಮಾಡಲಿಕ್ಕಿಲ್ಲ. ಅಂದರೆ ಈಗ ಸ್ಟೋರಿಂದ ಏನಾಯಿತು, ಡಿಪಾರ್ಟ್ಮೆಂಟ್ ಎಗೆ ಹೋಯಿತು, ಅಲ್ಲಿ ಎಕ್ಸ್ಟ್ರಾ ಇರೋದನ್ನು ಡಿಪಾರ್ಟ್ಮೆಂಟ್ ಎ ಅವರು ಬಿಗೆ ಕಳಿಸ್ತಾರೆ, ಅದು ನಿಮ್ಮ ಸ್ಟೋರಿಗೆ ಬರುವುದಿಲ್ಲ. ಹಾಗಾಗಿ ಸ್ಟೋರಲ್ಲಿ ಏನು ಇಫೆಕ್ಟ್ ಇಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗ್ತದೆ. ಆಗ ಹೋಗುವಂಥ ಸಂದರ್ಭದಲ್ಲಿ ಇಟ್ ಶುಡ್ ಬಿ ಅಕಂಪನೀಡ್ ಬೈ ಎ ನೋಟ್ ಕಾಲ್ಡ್ ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್. ಸುಮ್ಮನೆ ಹೇಗೋ ಕಳಿಸಿ ಯಾರ ಹತ್ರ ಅದಕ್ಕೆ ಹೋಗಿ ಕೊಟ್ಟು ಬಾ ಅಂತ ಕಳಿಸೋದಲ್ಲ, ಬಟ್ ಇಟ್ ಶುಡ್ ಬಿ ಅಕಂಪನೀಡ್ ಬೈ ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್. ಹಾಗೆ ಕಳಿಸುವಂಥ ಸಂದರ್ಭದಲ್ಲಿ ಇಟ್ ಶುಡ್ ಬಿ ಅಕಂಪನೀಡ್ ಬೈ ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್. ಮೆಟೀರಿಯಲ್ ಟ್ರಾನ್ಸ್ಫರ್ ನೋಟ್ ಶುಡ್ ಬಿ ಯೂಸ್ಡ್ ಫಾರ್ ಟ್ರಾನ್ಸ್ಫರಿಂಗ್ ದ ಐಟಮ್ಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಒನ್, ಗೇಟ್ ಪಾಸ್ ಶುಡ್ ಬಿ ಯೂಸ್ ಇಶ್ಯೂಡ್ ಟು ದೋಸ್ ಪರ್ಸನ್ಸ್ ಹೂ ಆರ್ ಅಥೋರೈಸ್ಡ್ ಟು ಟೇಕ್ ಔಟ್ ಗೂಡ್ಸ್ ಫ್ರಮ್ ದ ಸ್ಟೋರ್ಸ್. ಇಫ್ ಎನಿಬಡಿ ಹ್ಯಾಸ್ ಟು ಟೇಕ್ ಎನಿ ಗೂಡ್ಸ್ ಫ್ರಮ್ ದ ಸ್ಟೋರ್ಸ್, ಎನಿ ಐಟಮ್ ಫ್ರಮ್ ದ ಸ್ಟೋರ್ಸ್, ಹೀ ಶುಡ್ ಹ್ಯಾವ್ ಎ ಗೇಟ್ ಪಾಸ್. ಅನ್ಲೆಸ್ ಹಿ ಹ್ಯಾಸ್ ದ ಗ್ರೇಟ್ ಪಾಸ್, ಈ ಶುಡ್ ನಾಟ್ ಬಿ, ಹಿ ಈಸ್ ನಾಟ್ ಅಟ್ ಆಲ್ ಅಥರೈಸ್ಡ್ ಟು ಟೇಕ್ ಔಟ್ ದ ಗೂಡ್ಸ್ ಫ್ರಮ್ ದ ಸ್ಟೋರ್ಸ್. ಫಾರ್ ಗೆಟಿಂಗ್ ಎನಿ ಗೂಡ್ಸ್ ಫ್ರಮ್ ದ ಸ್ಟೋರ್ಸ್ ಈ ಶುಡ್ ಹ್ಯಾವ್ ಗೇಟ್ ಪಾಸ್. ಸೊ ದೀಸ್ ಆರ್ ದ ಡಿಫರೆಂಟ್ ಗೈಡ್ಲೈನ್ಸ್ ಫಾರ್ ದ ರಿಸೀಟ್ ಆಫ್ ದ ಸ್ಟೋರ್ಸ್. ಇಷ್ಟು ವಿಷಯವನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೆಕ್ಸ್ಟ್ ವಿ ಹ್ಯಾವ್ ಎ ಫ್ಯೂ ಮೋರ್ ಥಿಂಗ್ಸ್ ಟು ಬಿ ಲರ್ನ್ಡ್ ಇನ್ ದಿಸ್ ಒನ್. ದಿಸ್ ಈಸ್ ಎ ಸ್ಮಾಲ್ ಚಾಪ್ಟರ್, ಸೊ ವಿ ಕೆನಾಟ್ ಟು ಹ್ಯಾವ್ ಮೋರ್ ಸೆಷನ್ಸ್ ಆನ್ ದಿಸ್. ಐ ಹ್ಯಾವ್ ಸ್ಪ್ಲಿಟ್ ದಿಸ್ ಇನ್ ಟು ಟೂ ಸೊ ದ್ಯಾಟ್ ವಿ ಕ್ಯಾನ್ ಸ್ಟಡಿ ಮೋರ್ ಇನ್ ಡಿಟೇಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಬೌಟ್ ದ ಫ್ಯೂ ಮೋರ್ ಗೈಡ್ಲೈನ್ಸ್. ಓಕೆ, ನೌ ಐ ಹ್ಯಾವ್ ಸಮ್ ಕ್ವಶನ್ಸ್ ಹಿಯರ್. ಕ್ವಶನ್ ಮಾತ್ರ ತೋರಿಸ್ತಾ ಇದ್ದೇನೆ, ಆನ್ಸರ್ ನೀವೇ ಇದಕ್ಕೆ ಆನ್ಸರ್ ಮಾಡಬೇಕು. There is a need for effective internal check for the stores because there is possibility of theft, pilferage, waste and misuse, all of them. The purchasing function and stores function should be in charge of the same person, should be separated, can be separated or with the same person and of the above. A system of code number in stores promotes unauthorized use, prevents unauthorized purchases, promotes unauthorized purchases and of the above. Next one, after the issue of the materials against the former requisition slip, the stores issued should be recorded in dash by the stores department, cash book, purchase book,
win card, none of the above. Stores returned from the job, same, this next fifth question, stores returned from the same, some job or department should be recorded in the stores ledger on the basis of material returned note, material requisition slip, both of the above, none of the above. So these are the questions, answers I will not be displaying here. You can answer the questions on the basis of watching the class. Class watch maadi adara aadharadalli idakkela answer maadi kalisi. Okay, so then I can get your attendance also. Thank you for listening to the class. See you again in the next session.